ಮಿತ್ರರೇ ನಮಸ್ಕಾರ. ಭಾರತ ಹಾಗೂ ಚೀನಾ ಗಡಿಯಲ್ಲಿ ಯುದ್ಧ ಸನ್ನಿವೇಶ ನಿರ್ಮಾಣವಾಗಿ 6 ತಿಂಗಳು ಕಳೆದಿದೆ. ಆರಂಭದಲ್ಲಿ ಚೀನಾ ಹಿಂದೆ ಸರಿಯಬಹುದು, ಇದು ಕೇವಲ ಘರ್ಷಣೆಗಷ್ಟೇ ಸೀಮಿತವಾಗುತ್ತೆ ಎಂದು ಭಾರತವು ನಂಬಿತ್ತು. ಆದರೆ ಗಡಿಯಲ್ಲಿ ಯಾವಾಗ ಚೀನಾದ ಯುದ್ಧೋತ್ಸಾಹ ಜಾಸ್ತಿ ಆಯಿತೋ ಭಾರತವು ಎಚ್ಚೆತ್ತುಕೊಳ್ತು. ಅದರಲ್ಲೂ ಗಡಿಯಲ್ಲಿ ಲಕ್ಷಾಂತರ ಸೈನಿಕರ ನಿಯೋಜಿಸುವ ಮೂಲಕ ಚೀನಾ ಪರೋಕ್ಷವಾಗಿ ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶವನ್ನು ರವಾನಿಸಿತ್ತು. ಇದಾಗ್ತಿದ್ದಂತೆ ಜಾಣನಿಗೆ ಮಾತ್ರ ಮಾತಿನ ಪೆಟ್ಟು, ದಡ್ಡನಿಗೇನಿದ್ರೂ ದೊಣ್ಣೆ ಪೆಟ್ಟೆ ಗತಿ ಎಂಬ ನಿರ್ಧಾರಕ್ಕೆ ಭಾರತ ಬಂದಂತೆ ತೋರ್ತಿದೆ. ಮಿತ್ರರೇ, ಒಂದು ರಾಷ್ಟ್ರ ಸೈನಿಕವಾಗಿ ಸಶಕ್ತವಾಗಬೇಕಾದ್ರೆ ಅದರ ಎನಿಮಿ ಕೂಡ ಸ್ಟ್ರಾಂಗ್ ಆಗಿರಬೇಕು. ಆಗ ಮಾತ್ರ ಆ ರಾಷ್ಟ್ರದ ಸೈನ್ಯ ಬಲಿಷ್ಠವಾಗೋಕ್ಕೆ ಸಾಧ್ಯ. ಸದ್ಯ ಭಾರತಕ್ಕೆ ಮೊಗ್ಗಲು ಮುಳ್ಳಾಗಿ ಕಾಡ್ತಿರುವ ಚೀನಾ ಬಲಿಷ್ಠ ರಾಷ್ಟ್ರವೇ. ಅದು ಬಲಿಷ್ಠವಾಗಿರೋದು ಮಾತ್ರವಲ್ಲ, ಆಗಾಗ ಭಾರತವನ್ನು ಕೆಣಕುತ್ತಲೇ ಇರುತ್ತೆ. ಚೀನಾದ ಈ ನಡೆ ಈಗ ಭಾರತಕ್ಕೆ ಭಾರೀ ಬಲವನ್ನೇ ತಂದುಕೊಡುವ ಲಕ್ಷಣ ಗೋಚರಿಸ್ತಾ ಇದೆ. ಇದನ್ನು ಕೇಳಿದರೆ ನಿಮಗೆ ಕೊಂಚ ಆಶ್ಚರ್ಯ ಆಗಬಹುದು, ಆದರೆ ಇದು ಸತ್ಯ. ಅದು ಹೇಗೆ ಅಂತೀರಾ? ಮಿತ್ರರೇ, ಭಾರತ ಸರಿಸುಮಾರು 1 ತಿಂಗಳ ಅವಧಿಯಲ್ಲಿ 10ಕ್ಕೂ ಹೆಚ್ಚು ಸ್ವದೇಶಿ ನಿರ್ಮಿತ ಮಿಸೈಲ್ಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ನಿಜ, ಈ ಮೊದಲು ಭಾರತ ವರ್ಷಕ್ಕೆ 2 ಇಲ್ಲ 3, ಹೆಚ್ಚಂದ್ರೆ 5 ಕ್ಷಿಪಣಿಯನ್ನು ಪರೀಕ್ಷಿಸಿದ ಉದಾಹರಣೆಗಳು ನಮಗೆ ಸಿಗುತ್ತೆ. ಆದರೆ ಚೀನಾ ಹಾಗೂ ಭಾರತದ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಿದ್ದಂತೆ ಭಾರತ ಕೇವಲ ತಿಂಗಳ ಅವಧಿಯಲ್ಲೇ 10 ಅತ್ಯಾಧುನಿಕ ಹಾಗೂ ಯುದ್ಧದ ಗತಿಯನ್ನೇ ಬದಲಾಯಿಸಬಲ್ಲ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಭಾರತದಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆ ಚೀನಾಗೂ ನಿದ್ದೆಗೆಡಿಸಿದೆ ಎಂಬುದು ಸತ್ಯ. ಇದರ ಜೊತೆಗೆ ಭಾರತ ಎಲ್ಲದಕ್ಕೂ ಸಿದ್ಧ ಇದೆ ಎಂಬ ಸಂದೇಶವು ಈಗ ಚೀನಾಗೆ ಅರ್ಥವಾದಂತೆ ಕಾಣ್ತಿದೆ. ಮಿತ್ರರೇ, ಹಾಗಾದರೆ ಭಾರತ ಯಶಸ್ವಿಯಾಗಿ ಉಡಾಯಿಸಿದ ಆ ಕ್ಷಿಪಣಿಗಳು ಯಾವುವು, ಅದರ ಶಕ್ತಿ ಸಾಮರ್ಥ್ಯ ಏನು, ಯುದ್ಧದಲ್ಲಿ ಅವು ನಿರ್ವಹಿಸುವ ಕಾರ್ಯಗಳೇನು ಎಂಬುದನ್ನು ನೋಡೋದಾದರೆ, ಕಳೆದ ಸೆಪ್ಟೆಂಬರ್ 7ರಂದು ಹೈಪರ್ಸಾನಿಕ್ ಟೆಕ್ನಾಲಜಿಯ ಡೆಮಾನ್ಸ್ಟ್ರೇಟರ್ ವೆಹಿಕಲನ್ನು ಭಾರತ ಪರೀಕ್ಷಿಸಿತ್ತು. ಒಡಿಶಾದ APJ ಅಬ್ದುಲ್ ಕಲಾಂ ಐಲ್ಯಾಂಡ್ನಲ್ಲಿ ನಡೆದ ಈ ಪರೀಕ್ಷೆ ಯಶಸ್ವಿಯಾಗಿತ್ತು. ಈ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಶಬ್ದಕ್ಕಿಂತ 6 ಪಟ್ಟು ವೇಗದಲ್ಲಿ ಸಂಚರಿಸಿ ದಾಖಲೆ ನಿರ್ಮಿಸಿತ್ತು. ಇದಾಗ್ತಿದ್ದಂತೆ ಸೆಪ್ಟೆಂಬರ್ 22ರಂದು ಶರವೇಗದೊಂದಿಗೆ ವೈಮಾನಿಕ ದಾಳಿ ನಡೆಸುವ ಅಭ್ಯಾಸ್ ಕ್ಷಿಪಣಿಯನ್ನು ಪರೀಕ್ಷಿಸಲಾಗಿತ್ತು. ಒಡಿಶಾದ ITR ಬಾಲಾಸೋರ್ನಿಂದ ಈ ಹೈಸ್ಪೀಡ್ ಎಕ್ಸ್ಪ್ಯಾಂಡಬಲ್ ಏರಿಯಲ್ ಪರೀಕ್ಷೆ ನಡೆಸಲಾಗಿತ್ತು. ಇದು ಶತ್ರುಗಳ ಕ್ಷಿಪಣಿಯನ್ನು ಕಣ್ಗಾವಲಿಡೋದ್ರ ಜೊತೆಗೆ ಶತ್ರುಗಳ ಕ್ಷಿಪಣಿಯನ್ನು ಹೊಡೆದುರುಳಿಸಲು ಅತ್ಯಂತ ಮಹತ್ವವಾದ ಅಸ್ತ್ರವಾಗಿದೆ. ಇನ್ನು ಇದೇ ಸೆಪ್ಟೆಂಬರ್ 22ರಂದು ಟ್ಯಾಂಕ್ ಹೊಡೆದುರುಳಿಸುವ ಸಾಮರ್ಥ್ಯದ ಲೇಸರ್ ನಿರ್ದೇಶಿತ ಕ್ಷಿಪಣಿಯನ್ನು ಸಹ ಭಾರತ ಯಶಸ್ವಿಯಾಗಿ ಪರೀಕ್ಷಿಸಿತ್ತು. ಇದಾಗ್ತಿದ್ದಂತೆ ಸೆಪ್ಟೆಂಬರ್ 23ಕ್ಕೆ ಅಣ್ವಸ್ತ್ರ ಸಾಮರ್ಥ್ಯದ ಪೃಥ್ವಿ 2 ಕ್ಷಿಪಣಿಯನ್ನು ಭಾರತ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿತ್ತು. ಇದು ಪೃಥ್ವಿ 2ನ 2ನೇ ಪರೀಕ್ಷೆಯಾಗಿದ್ದು, ಸೇನೆಯ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ನೇತೃತ್ವದಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. DRDOದ ವಿಜ್ಞಾನಿಗಳು ಪರೀಕ್ಷೆಯ ಮೇಲ್ವಿಚಾರಣೆ ವಹಿಸಿದರು. 500ರಿಂದ 1,000 ಕೆಜಿ ಸಿಡಿತಲೆಯನ್ನು ಸಾಗಿಸುವ ಸಾಮರ್ಥ್ಯವನ್ನು ಪೃಥ್ವಿ 2 ಹೊಂದಿದೆ. ಇದೆಲ್ಲದರ ಜೊತೆಗೆ ಸೆಪ್ಟೆಂಬರ್ 30ರಂದು ಪ್ರತಿ ಗಂಟೆಗೆ 3,500 ಕಿಲೋಮೀಟರ್ ಕ್ರಮಿಸುವ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸಹ ಪರೀಕ್ಷೆ ನಡೆಸಲಾಗಿತ್ತು. ಇನ್ನು ಅಕ್ಟೋಬರ್ 1ರಂದು ಲೇಸರ್ ನಿರ್ದೇಶಿತ ಆಂಟಿ ಟ್ಯಾಂಕ್ ಕ್ಷಿಪಣಿಯನ್ನು DRDO ಪರೀಕ್ಷಿಸಿ ಯಶಸ್ವಿಯಾಗಿತ್ತು. ಈ ಆಂಟಿ ಟ್ಯಾಂಕ್ ಕ್ಷಿಪಣಿ 3 ಕಿಲೋಮೀಟರ್ ಗುರಿಯನ್ನು ಯಶಸ್ವಿಯಾಗಿ ತಲುಪಿ ಭಾರತದ ಟ್ಯಾಂಕ್ ಫೋರ್ಸ್ಗೆ ಸೇರ್ಪಡೆಯಾಗಿದೆ. ಹಾಗೆ ಅಕ್ಟೋಬರ್ 3ರಂದು ಶಬ್ದಾತೀತ ಪರಮಾಣು ಸಾಮರ್ಥ್ಯದ ಶೌರ್ಯ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಯಿತು. 1 ಟನ್ ತೂಕದ ಅಣ್ವಸ್ತ್ರ ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಶೌರ್ಯ ಕ್ಷಿಪಣಿಯ ಪರೀಕ್ಷೆ ಅಕ್ಷರಶಃ ಚೀನಾವನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಇದೆಲ್ಲ ಆಗ್ತಿದ್ದಂತೆ ಅಕ್ಟೋಬರ್ 9ರಂದು ಸ್ವದೇಶಿ ನಿರ್ಮಿತ ರುದ್ರಂ 1 ಕ್ಷಿಪಣಿಯನ್ನು ಪರೀಕ್ಷಿಸಿ ಭಾರತ ಶತ್ರು ರಾಷ್ಟ್ರಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿತ್ತು. ಈ ರುದ್ರಂ 1 ಕ್ಷಿಪಣಿ ಶತ್ರುಗಳ ರಡಾರನ್ನು ಧ್ವಂಸಗೊಳಿಸುವ ಸಾಮರ್ಥ್ಯ ಹೊಂದಿದ್ದು ಯುದ್ಧದಲ್ಲಿ ತೀರಾ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಹೇಳಲಾಗ್ತಿದೆ. ರುದ್ರಂ 1 ಸಿಂಗಲ್ ಸ್ಟೇಜ್ ಮಿಸೈಲ್ ಆಗಿದ್ದು 140 ಕೆಜಿ ತೂಕ ಹೊಂದಿದೆ. 100ರಿಂದ 150 ಕಿಲೋಮೀಟರ್ ದೂರದ ಸಾಮರ್ಥ್ಯವನ್ನು ಹೊಂದಿರುವ ಈ ಕ್ಷಿಪಣಿ ರೆಡಾರ್ ತಡೆಯುವ ಹಾಗೂ ನಾಶ ಮಾಡುವ ಕೆಪಾಸಿಟಿ ಅಳವಡಿಸಿಕೊಂಡಿದೆ. ಪ್ರಾಯೋಗಿಕ ಹಂತದಲ್ಲಿ ರುದ್ರಂ 1ನ್ನು ಸುಖೋಯ್ ಮೂಲಕ ಪರೀಕ್ಷೆ ನಡೆಸಲಾಗಿದೆ. ಪರೀಕ್ಷೆ ಯಶಸ್ವಿಯಾಗಿರುವ ಕಾರಣ ಇದೀಗ ಮಿರಾಜ್ 2000, ಜಾಗ್ವಾರ್, HAL ನಿರ್ಮಿತ ತೇಜಸ್ ಹಾಗೂ HAL ಮಾರ್ಕ್ ಯುದ್ಧ ವಿಮಾನಗಳಲ್ಲೂ ಅಳವಡಿಸಿ ನಂತರ ಪರೀಕ್ಷೆ ನಡೆಸಲು DRDO ನಿರ್ಧರಿಸಿದೆ.
ಇದಿಷ್ಟಕ್ಕೆ ಸುಮ್ಮನಾಗದ ಭಾರತ ಮುಂದಿನ ವಾರ ನಿರ್ಭಯ್ ಸೂಪರ್ಸಾನಿಕ್ ನೌಕಾ ಕ್ಷಿಪಣಿ ಪರೀಕ್ಷೆಗೆ ಮುಹೂರ್ತ ನಿಗದಿ ಮಾಡಿದೆ. ಇದು ನಿರ್ಭಯ್ ಕ್ಷಿಪಣಿಗೆ ಏಳನೆಯ ಮತ್ತು ಅಂತಿಮ ಪರೀಕ್ಷೆಯಾಗಿದ್ದು, ಒಂದು ವೇಳೆ ಯಶಸ್ವಿಯಾದರೆ ಎಲ್ಎಸಿಯ ಮುಂಚೂಣಿ ಸೇನಾ ನೆಲೆಗೆ ನಿಯೋಜಿಸುವುದು ಖಚಿತ ಎನ್ನಲಾಗ್ತಿದೆ. ಇದು ನೌಕಾಪಡೆ ಮತ್ತು ಭೂಸೇನೆ ಎರಡರಲ್ಲೂ ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಯಾಗಿದೆ. ಇನ್ನು ಈ ಕ್ಷಿಪಣಿ ಏಕಕಾಲದಲ್ಲಿ ನಿರ್ದಿಷ್ಟ ಗುರಿಯ ಶೇಕಡ 90% ಪ್ರದೇಶವನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. 24 ವಿವಿಧ ಸಿಡಿತಲೆಗಳ ಮೂಲಕ 800 to 1,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ನಡೆಸುವ ಶಕ್ತಿಯನ್ನು ಹೊಂದಿದೆ. ಜೊತೆಗೆ 0.7 ಮ್ಯಾಕ್ ವೇಗದಲ್ಲಿ ಈ ಕ್ಷಿಪಣಿ ಸಾಗಲಿದೆ. ಇನ್ನು ಗಡಿಯ ಜೊತೆ ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರದ ರಕ್ಷಣೆಗೂ ಭಾರತ ಹೆಚ್ಚಿನ ಒತ್ತು ಕೊಟ್ಟಂತೆ ಕಾಣ್ತಿದೆ. ಮುಂದಿನ ತಿಂಗಳು ಸ್ಮಾರ್ಟ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ ನೂತನ ರಾಕೆಟ್ ಅನ್ನು ಉಡಾಯಿಸಲು ಇಸ್ರೋ ಸನ್ನದ್ಧವಾಗಿದೆ. ಶ್ರೀಹರಿಕೋಟಾದಲ್ಲಿ ಈ ರಾಕೆಟ್ ಉಡಾವಣೆ ನಡೆಯಲಿದೆ. 34 meters ಉದ್ದದ ಈ ರಾಕೆಟ್ 120 ton ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಒಟ್ಟಿನಲ್ಲಿ ಚೀನಾ ಖ್ಯಾತ ತೆಗೆದ ಮೇಲೆ ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿದ್ದ ಸಣ್ಣ ಪುಟ್ಟ ಕೊರತೆಯನ್ನು ಭಾರತ ಸರಿಪಡಿಸಿಕೊಳ್ತಿದೆ. ಜೊತೆಗೆ ಆಮೆಗತಿಯಲ್ಲಿ ಸಾಕ್ತಿದ್ದ ರಕ್ಷಣಾ ಉಪಕರಣಗಳ ತಯಾರಿ ಮತ್ತು ಪರೀಕ್ಷೆ ಈಗ ವೇಗ ಪಡೆದುಕೊಂಡಿದೆ. ಹೀಗೆ ಭಾರತ ಮೇಲಿಂದ ಮೇಲೆ ಮಿಸೈಲ್ ಟೆಸ್ಟ್ ಮಾಡ್ತಿರೋದು ಶತ್ರು ಚೀನಾದ ಜೊತೆಗೆ ಪಾಕಿಸ್ತಾನಕ್ಕೂ ಭಯ ಹುಟ್ಟಿಸಿರೋದಂತೂ ಸತ್ಯ. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.